ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಶ್ರೀ. ಇವತ್ತು ನಾನು ಒಂದು ಹೊಸ ಟ್ಯುಟೋರಿಯಲ್ನ ತೊಗೊಂಬಂದಿದ್ದೀನಿ. ಸೊ ಇವತ್ತು ಈ ಟ್ಯುಟೋರಿಯಲ್ಲಿ ನಾವು ಕ್ಲೋಸ್ ಕಾಂಬ್ಯಾಟ್ ಬಗ್ಗೆ ಕಲಿಯೋಣ. ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ತುಂಬಾ ರಿಕ್ವೆಸ್ಟ್ ಬಂತು, ಆದರೆ ಇದನ್ನು ಮಾಡೋದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು. ಯಾಕಂದರೆ ಕ್ಲೋಸ್ ರೇಂಜ್ ಫೈಟಲ್ಲಿ ಒಂದೊಂದ್ಸತಿ ಒಂದೊಂಥರ ಸಿಚುಯೇಷನ್ ಬರುತ್ತೆ, ಆದ್ದರಿಂದ ಪ್ರತಿ ಸಿಚುಯೇಷನ್ ಮೇಲೂ ವೀಡಿಯೋ ಮಾಡೋದು ತುಂಬ ಕಷ್ಟ. ಕ್ಲೋಸ್ ಕಾಂಬ್ಯಾಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋ 10 ಪಾಯಿಂಟ್ನ ನಾನು ಒಂದೇ ವೀಡಿಯೋನಲ್ಲಿ ಹೇಳೋಕ್ಕೆ ಕಷ್ಟ. ಸೊ ಆದ್ದರಿಂದ ಈ ವೀಡಿಯೋನ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಸ್ಪ್ಲಿಟ್ ಮಾಡಿದ್ದೀನಿ. ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ಗೆ ಕನೆಕ್ಟೆಡ್ ಇದೆ. ಸೊ ಯಾವುದೇ ಪಾಯಿಂಟ್ನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಹಾಗಾದರೆ ವೀಡಿಯೋನ ನಾವು ಶುರು ಮಾಡೋಣ. ಫೈಟು ಎರಡು ಥರ ಆಗುತ್ತೆ, ಒಂದು ಬಂದುಬಿಟ್ಟು ಇಂಡೈರೆಕ್ಟ್ ಫೈಟ್, ಮತ್ತು ಇನ್ನೊಂದು ಬಂದುಬಿಟ್ಟು ಡೈರೆಕ್ಟ್ ಫೈಟ್. ಡೈರೆಕ್ಟ್ ಫೈಟ್ ಅರ್ಥ ಏನಂದರೆ ನೀವು ಎನಿಮಿನ ಸ್ಪಾಟ್ ಮಾಡಿದ್ದೀರ. ಸೊ ಎನಿಮಿನ ಶೂಟ್ ಮಾಡೋಕ್ಕೆ ಅಂತ ನೀವು ಕವರಿಂದ ಆಚೆ ಹೋಗಿ ಎನಿಮಿನ ನಾಕ್ ಮಾಡ್ತೀರ, ಇದು ಡೈರೆಕ್ಟ್ ಫೈಟ್. ಇಂಡೈರೆಕ್ಟ್ ಫೈಟ್ ಅಂದರೆ ನೀವು ಕವರಲ್ಲಿ ಇದ್ದಾಗಲೇ ಎನಿಮಿನ ಸ್ಪಾಟ್ ಮಾಡಿದ್ದೀರ. ಸೊ ಕವರಲ್ಲಿ ಇದ್ಕೊಂಡೇ ನೀವು ಎನಿಮಿನ ಕೂಡ ನಾಕ್ ಮಾಡ್ತೀರ, ಇದನ್ನು ನಾವು ಇಂಡೈರೆಕ್ಟ್ ಫೈಟ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮಗೆ ಯಾವುದೋ ಒಂದು ಸ್ಕ್ವಾಡ್ ಹೌಸಲ್ಲಿ ರಶ್ ಮಾಡಬೇಕಾಗಿತ್ತು, ನಿಮಗೆ ಸೌಂಡ್ ಬಂತು. ಸೊ ನೀವು TBB ತೊಗೊಳ್ದರೆ ಒಂದೇ ಸತಿ ಡೈರೆಕ್ಟಾಗಿ ರಶ್ ಮಾಡ್ತೀರ. ಈ ಆ್ಯಕ್ಷನಿಂದ ನೀವು ಒಬ್ಬನ ಆರಾಮಾಗಿ ನಾಕ್ ಮಾಡ್ಬೋದು, ಬಟ್ ಅವ್ರ ಟೀಮೇಟ್ಸ್ ಇರ್ತಾರಲ್ಲ ಅವ್ರು ನಿಮ್ಮನ್ನು ಆರಾಮಾಗಿ ತಿರ್ಗಾ ವಾಪಸ್ ನಾಕ್ ಮಾಡಿಬಿಡ್ತಾರೆ. ಇಂಥ ಸಿಚುಯೇಷನಲ್ಲಿ ನೀವೇನು ಮಾಡಬೇಕಂದ್ರೆ ಇಂಡೈರೆಕ್ಟ್ ಫೈಟ್ ತೊಗೊಬೇಕು. ಸೊ ಆರಾಮಾಗಿ TBB ತೊಗೊಂಡು ಫಸ್ಟ್ ಪರ್ಸನ್ನ ನಾಕ್ ಮಾಡಬೇಕು, ಆಮೇಲೆ ಫುಡ್ ಸ್ಟೆಪ್ ಎಲ್ಲಿಂದ ಬರ್ತಾಯಿದೆ ಅಂತ ತಿರ್ಗಾ ನೋಡಿಕೊಂಡು ಸೆಕೆಂಡ್ ಪರ್ಸನ್ನ ನಾಕ್ ಮಾಡಬೇಕು. ಇದಾದಮೇಲೆ ಲಾಸ್ಟ್ ಪರ್ಸನ್ ಇರ್ತಾನಲ್ಲ ಅವ್ನು ಹೊಡೆಯೋದು ತುಂಬ ಈಸಿ, ಯಾಕಂದರೆ ಅವ್ನು ಪ್ಯಾನಿಕ್ ಆಗಿಬಿಟ್ಟಿರ್ತಾನೆ. ಸೊ ಅವನಿಗೂ ಕೂಡ TPPನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಅವನು ಕೂಡ ಫಿನಿಶ್ ಮಾಡ್ಬೋದು. ಇದಕ್ಕೆ ಹೇಳ್ತೀವಿ ಇಂಡೈರೆಕ್ಟ್ ಫೈಟ್ ಅಂತ. ಇದನ್ನು ನೀವು ಯಾವಾಗಲೂ ಕ್ಲೋಸ್ ಫೈಟಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಡೈರೆಕ್ಟ್ ಫೈಟ್ ಮತ್ತು TPP ಫೈಟ್ನ ತಿಳ್ಕೊಳ್ಳೋಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೀವು ನೋಡ್ಬೋದು ಈ ಸಿಚುಯೇಷನಲ್ಲಿ ನನ್ನ ಮೇಲೆ ಒಂದು ಗಾಡಿ ರಶ್ ಮಾಡ್ತಾ ಇದೆ. ಆ ಗಾಡಿ ನಾನು ಇದ್ದಿದ್ದ ಮನೆ ಹಿಂದ್ಗಡೆ ನಿಲ್ಲಿಸ್ಕೊಂಡ್ರು. ನಾನು TPP ತೊಗೊತಾ ಇದ್ದರಿಂದ ರೈಟ್ ಸೈಡಿಂದ ಒಬ್ಬ ಬರ್ತಾ ಇದ್ದಾನೆ, ಮನೆ ಒಳಗಡೆಯಿಂದ ಅಂದರೆ ಲೆಫ್ಟ್ ಸೈಡಿಂದ ಒಬ್ಬ ಬರ್ತಾ ಇದ್ದಾನೆ ಅಂತ ನನಗೆ ಫುಟ್ ಸ್ಟೆಪ್ಪಿಂದ ಗೊತ್ತಾಯಿತು. ರೈಟ್ ಸೈಡಿಂದ ಬರ್ತಾ ಇದ್ದಿದ್ದ ನಿಮ್ಮಿನ ಡೈರೆಕ್ಟ್ ಫೈಟ್ ತೊಗೊಂಡು ಓಪನಲ್ಲಿ ಹೋಗಿ ನಾಕ್ ಮಾಡಿದೆ. ಲೆಫ್ಟ್ ಸೈಡ್ ಮನೆಯಿಂದ ಒಳಗಡೆಯಿಂದ ಬರ್ತಾ ಇದ್ದಿದ್ದೆ ನಿಮಗೆ, ನಾನು TPP ಸ್ವಿಚ್ ಮಾಡಿಕೊಂಡು ನಾನು ಅವನ್ನ ಆರಾಮಾಗಿ ನಾಕ್ ಮಾಡಿದೆ. ತಿರ್ಗಾ ನಾನು ವಾಪಸ್ TPP ಬಂದು ಮನೆ ಮೇಲ್ಗಡೆ ಇದ್ದಾನೆ ಅಂತ ಎನಿಮಿ ಫುಟ್ ಸ್ಟೆಪ್ಪಿಂದ ಗೊತ್ತಾಯಿತು. ಸೊ ಅವನು ಜಂಪ್ ಮಾಡೋದನ್ನ ಕಾಯ್ತಾ ಇದ್ದೆ. ಸೊ ಅವ್ನು ಜಂಪ್ ಮಾಡ್ತಾ ಇದ್ದಂಗೆ ತಿರ್ಗಾ ಡೈರೆಕ್ಟ್ ಫೈಟ್ ತೊಗೊಂಡು ಅವನನ್ನು ಫಿನಿಷ್ ಮಾಡಿದೆ. ಈ ಸಿಚುಯೇಷನಲ್ಲಿ ನಾವು ತುಂಬ ಈಸಿಯಾಗಿ ಡೈರೆಕ್ಟ್ ಫೈಟ್ನ ಯೂಸ್ ಮಾಡಿಕೊಂಡು ಗೆದ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಒಬ್ಬ ಇದ್ದರೆ ನೀವು ಆರಾಮಾಗಿ ಡೈರೆಕ್ಟ್ ಫೈಟ್ ತೊಗೊಂಡು ಓಪನಲ್ಲಿ ಹೋಗಿ ನಾಕ್ ಮಾಡ್ಬೋದು, ಬಟ್ ಈ ಥರ ಇಬ್ಬರಿದ್ದರೆ ನೀವು ಈ ಸಿಚುಯೇಷನ್ನ ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಓಪನಲ್ಲಿ ಹೋದರೆ ನೀವು ರೈಟ್ ಸೈಡಲ್ಲಿರೋ ನಿಮ್ಮ ಎನಿಮಿ ಮತ್ತು ನಿಮ್ಮ ಲೆಫ್ಟ್ ಸೈಡಲ್ಲಿರೋ ಎನಿಮಿ ಇಬ್ಬರದ್ದು ಬುಲೆಟ್ಸ್ ಬೀಳುತ್ತೆ. ಈ ಸಿಚುಯೇಷನಲ್ಲಿ ನೀವು ಫಸ್ಟು ರೈಟ್ ಸೈಡಲ್ಲಿರೋ ಎನಿಮಿನ ಟ್ಯಾಕಲ್ ಮಾಡಬೇಕು, ಅವನನ್ನು ನಾಕ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಆಮೇಲೆ ಲೆಫ್ಟ್ ಸೈಡ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ನೀವು ರೈಟ್ ಸೈಡ್ ಪರ್ಸನ್ಗೆ ಶೂಟ್ ಮಾಡಬೇಕಾದ್ರೆ ಲೆಫ್ಟ್ ಸೈಡ್ ಪರ್ಸನಿಂದ ನಿಮಗೆ ಕಂಪ್ಲೀಟ್ ಕವರ್ ಇದೆ. ನಾನು ಫಸ್ಟು ಇಂಡೈರೆಕ್ಟ್ ಫೈಟ್ನ ಯೂಸ್ ಮಾಡಿಕೊಂಡು ರೈಟ್ ಸೈಡಲ್ಲಿರೋ ಎನಿಮಿನ ನಾಕ್ ಮಾಡಿ, ಈಗ ಲೆಫ್ಟ್ ಸೈಡಲ್ಲಿರೋ ಎನಿಮಿಗೆ ಚೆನ್ನಾಗಿ ಗೊತ್ತು ನಾನು ರೈಟ್ ಸೈಡ್ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಆ್ಯಂಗಲ್ನ ಸ್ವಿಚ್ ಮಾಡಿ ಅವನ್ನ ಲೆಫ್ಟ್ ಸೈಡಿಂದ ಬಂದು ನಾಕ್ ಮಾಡ್ತೀನಿ. ಸೊ ನೀವು ಈ ಥರ ಇಂಡೈರೆಕ್ಟ್ ಫೈಟ್ನ ಯೂಸ್ ಮಾಡಿಕೊಂಡು 1v2 ಸಿಚುಯೇಷನ್ನ ಗೆಲ್ಬೋದು. ಬನ್ನಿ ನಮ್ಮ ಸೆಕೆಂಡ್ ಪಾಯಿಂಟ್ ಬಗ್ಗೆ ಮಾತಾಡೋಣ, ಅದು ಹೆಡ್ ಶಾಟ್. ತುಂಬ ಜನ ಕಮೆಂಟಲ್ಲಿ ಹಾಕ್ತೀರಾ, ನಾನು ಕೂಡ ಆ ಎನಿಮಿನ ಅವ್ನು ಸ್ಪಾಟ್ ಮಾಡಿದ ಟೈಮಲ್ಲೇ ಮಾಡಿದೆ, ಬಟ್ ಅವ್ನು ನನಗಿಂತ ಮುಂಚೆ ನಾಕ್ ಮಾಡ್ದೆ, ಇದೇನಕ್ಕೆ ಅಂತ ಕೇಳ್ತೀರಾ. ಒಂದೇ ರೀಸನ್, ಅವನು ಹೆಡ್ಗೆ ಹೊಡೆದಿರ್ತಾನೆ, ನೀವು ಬಾಡಿಗೆ ಹೊಡೆದಿರ್ತೀರ. ಫಾರ್ ಎಕ್ಸಾಂಪಲ್ ಎನಿಮಿ ಹತ್ರ ಲೆವೆಲ್ 1 ವೆಸ್ಟ್ ಇದ್ದರೆ ಅವನಿಗೆ 3 ಶಾಟ್ ಹೊಡಿಬೇಕು ಅವನು ನಾಕ್ ಆಗೋಕ್ಕೆ. ಅದೇ ನೀವು ತಲೆಗೆ ಹೆಲ್ಮೆಟ್ ಕೊಡಿದ್ರೆ ಬರೀ 2 ಶಾಟ್ ಮಾತ್ರ ಅವನು ನಾಕ್ ಆಗೋಗ್ತಾನೆ. ಅದೇ ಎನಿಮಿ ಹತ್ರ ಲೆವೆಲ್ 2 ವೆಸ್ಟ್ ಇದ್ದರೆ ಅವನಿಗೆ ನೀವು 4 ಶಾಟ್ ಹೊಡಿಬೇಕು ಅವನು ನಾಕ್ ಆಗೋಕ್ಕೆ. ಅಂದರೆ ನೀವು ಹೆಡ್ ಶಾಟ್ ಹೊಡೆದ್ರೆ ಬರೀ ಲೆವೆಲ್ 2 ಹೆಲ್ಮೆಟ್ 2 ಶಾಟಲ್ಲೇ ಅವನು ನಾಕ್ ಆಗೋಗ್ತಾನೆ. ಅದೇ ಎನಿಮಿ ಹತ್ರ ಲೆವೆಲ್ 3 ವೆಸ್ಟ್ ಇದ್ದರೆ ನೀವು 5 ಶಾಟ್ ಹೊಡಿಬೇಕು ಅವನು ನಾಕ್ ಆಗೋಕ್ಕೆ, ಬಟ್ ಅವ್ನು ಲೆವೆಲ್ 3 ಹೆಲ್ಮೆಟ್ಗೆ ನೀವು 3 ಶಾಟ್ ಹೊಡೆದ್ರೆ ಸಾಕು ಅವನು ನಾಕ್ ಆಗೋಗ್ತಾನೆ. ಸೊ ಇದರಿಂದ ಗೊತ್ತಾಗುತ್ತೆ ಹೆಡ್ ಶಾಟ್ಸ್ ಎಷ್ಟು ಇಂಪಾರ್ಟೆಂಟು ಅಂತ. ಹೆಡ್ ಶಾಟ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಟ್ರೈನಿಂಗ್ ಗ್ರೌಂಡಲ್ಲಿ ಈ ಸೆಟಪ್ ಹತ್ರ ಬರಬೇಕು. ಅದಾದಮೇಲೆ ಅಲ್ಲಿ ಹೋಲ್ಸ್ ಕಾಣಿಸ್ತಿದೆಯಲ್ಲ, ಸೊ ಹೋಲ್ಸ್ನಲ್ಲಿ ನೀವು ಶೂಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂದರೆ ರೀಸನ್ ಸಿಂಪಲ್, ನೋಡಿ ನೀವು ಅಲ್ಲೋಗಿ ನಿಂತ್ಕೊಂಡ್ರೆ ಬರೀ ನಿಮ್ಮ ಹೆಡ್ ಮಾತ್ರ ಕಾಣಿಸುತ್ತೆ,
ಸೊ ನೀವಿಲ್ಲಿಂದ ಶೂಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಮಸಲ್ ಮೆಮೊರಿ ಬಿಲ್ಡ್ ಆಗುತ್ತೆ. ನಾನು ಸ್ಕೋಪ್ ಓಪನ್ ಮಾಡ್ತಾ ಇದ್ದಂಗೆ ಇದೇ ಲೆವೆಲ್ಗೆ ನಾನು ಸ್ಕೋಪ್ನ ಓಪನ್ ಮಾಡಬೇಕು ಅಂತ. ಸೊ ಇದರಿಂದ ನೀವು ಹೆಡ್ ಶಾಟ್ಸ್ನ ಜಾಸ್ತಿ ಹೊಡೆಯೋಕ್ಕೆ ಈ ಡ್ರಿಲ್ಲು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ನೀವು ಅಟ್ಲೀಸ್ಟ್ 1 ವೀಕು ಏಮ್ ಅಸಿಸ್ಟ್ನ ಆಫ್ ಮಾಡಿಕೊಂಡು ಆಡೋಕ್ಕೆ ಟ್ರೈ ಮಾಡಿ. ಇದರಿಂದನೂ ಕೂಡ ನಿಮ್ಮ ಹೆಡ್ ಶಾಟ್ ಹೊಡೆಯೋ ಪರ್ಸೆಂಟೇಜು ಇನ್ಕ್ರೀಸ್ ಆಗುತ್ತೆ. ಪಾಯಿಂಟ್ ನಂಬರ್ 3 ಬಂದುಬಿಟ್ಟು ಪ್ರೀಫೈರ್. ಪ್ರೀಫೈರ್ ಬೇಸಿಕಲಿ ಏನಂದರೆ ನೀವು ಎನಿಮಿನ ಆವಾಗಲೇ ಸ್ಪಾಟ್ ಮಾಡಿದ್ದೀರ. ಸೊ ನೀವು ಎನಿಮಿ ಎಕ್ಸ್ಪೋಸ್ ಆಗಿಂತ ಮುಂಚೆನೆ ಅವನು ಇರೋ ಕಡೆ ಶೂಟ್ ಮಾಡ್ಕೊಂತ ಮೂವ್ ಆಗ್ತೀರ. ಸೊ ಇದರಿಂದ ಎನಿಮಿ ಶೂಟ್ ಮಾಡೋಕ್ಕೆ ಅಂತ ಎಕ್ಸ್ಪೋಸ್ ಆಗ್ತಾನಲ್ಲ ಆವಾಗ ನೀವು ಪ್ರೀಫೈರ್ ಮಾಡೋ ಕಾರಣ ಸೊ ಎನಿಮಿ ಬೇಗ ನಾಕ್ ಆಗ್ತಾನೆ. ಪ್ರೀಫೈರ್ನ ಆದಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 4, ಮೂವ್ ಆ್ಯಂಡ್ ಫೈರ್. ಫೈರ್ ಬಂದುಬಿಟ್ಟು ಕ್ಲೋಸ್ ಕಾಂಬ್ಯಾಟಲ್ಲಿ ತುಂಬ ಇಂಪಾರ್ಟೆಂಟು. ನಿಮಗೆ ಮೂವ್ ಆ್ಯಂಡ್ ಫೈರ್ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಕ್ಲೋಸ್ ಕಾಂಬ್ಯಾಟಲ್ಲಿ 50% ಆಫ್ ದ ಬುಲೆಟ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಮೂವ್ ಆ್ಯಂಡ್ ಫೈರು ನೀವು 2 ಫಿಂಗರ್, 3 ಫಿಂಗರ್, 4 ಫಿಂಗರ್ ಎಲ್ಲದರಲ್ಲೂ ಕೂಡ ಮಾಡ್ಬೋದು. ಸೊ ಮೂವ್ ಆ್ಯಂಡ್ ಫೈರ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು ಕ್ಲೋಸ್ ಕಾಂಬ್ಯಾಟಲ್ಲಿ. ನಾವೀಗ ಪಾಯಿಂಟ್ ನಂಬರ್ 5 ಹೋಗೋಣ, ಅದು ಕ್ರಾಸ್ ಏರ್ ಪ್ಲೇಸ್ಮೆಂಟ್. ಸೊ ಬೇಸಿಕಲಿ ಎನಿಮಿನ ನೀವು ಸ್ಪಾಟ್ ಮಾಡಿದ್ದೀರಾ, ಓಪನಲ್ಲಿ ರಶ್ ಮಾಡ್ತಾ ಇರ್ತೀರಾ. ಸೊ ನೀವು ಕ್ರಾಸ್ ಏರ್ನ ಅಲ್ಲೇ ಇಟ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಅದರಿಂದ ನೀವು ಆರಾಮಾಗಿ ನಿಮ್ಮ ರಿಯಾಕ್ಷನ್ ಟೈಮ್ನ ಇನ್ಕ್ರೀಸ್ ಮಾಡಿಕೊಂಡು ಎನಿಮಿನ ನಾಕ್ಡೌನ್ ಮಾಡ್ಬೋದು. ಸೊ ಈ ಎಕ್ಸಾಂಪಲ್ಸ್ ಎಲ್ಲ ನೋಡಿ ನನ್ನ ಕ್ರಾಸ್ ಏರ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಸೊ ನಾವು ಎನಿಮಿ ಅಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಸೊ ಅಲ್ಲೇ ಕ್ರಾಸ್ ಏರ್ನ ಇಟ್ಕೊಂಡು ಹೋಗಿ ನಾನು ಎನಿಮಿ ಮೇಲೆ ಸ್ಕೋಪ್ ಓಪನ್ ಮಾಡೋ ಇಲ್ಲ ಸ್ಕೋಪ್ ಓಪನ್ ಮಾಡಿದ್ರೇನೋ ನಾನು ನಾಕ್ಡೌನ್ ಮಾಡ್ತೀನಿ. ಕ್ರಾಸ್ ಏರ್ ಪ್ಲೇಸ್ಮೆಂಟ್ ಬಗ್ಗೆ ನಾನು ಪ್ರತಿ ಟ್ಯುಟೋರಿಯಲ್ ವಿಡಿಯೋನಲ್ಲೂ ನಾನು ತುಂಬ ಸ್ಟ್ರೆಸ್ ಮಾಡ್ತೀನಿ, ಯಾಕಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇಲ್ಲಿಗೆ ನಮ್ಮ ಕ್ಲೋಸ್ ಕಾಂಬ್ಯಾಟ್ ಗೈಡ್ನ ಫಸ್ಟ್ ಪಾರ್ಟ್ ಮುಗೀತು. ಈ ಟ್ಯುಟೋರಿಯಲ್ನ ಎರಡನೇ ಭಾಗದಲ್ಲಿ ನಾವು ಅಡ್ವಾನ್ಸ್ ಕ್ಲೋಸ್ ಕಾಂಬ್ಯಾಟ್ ಗೈಡ್ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಮಾತಾಡೋಣ. ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿರೋ ಯಾವುದೋ ಒಂದು ಪಾರ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಗಿಲ್ಲ, ಇಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾಕಂದರೆ ಕನ್ನಡದಲ್ಲಿ ಈ ಥರ ಕಂಟೆಂಟು ತುಂಬ ಕಡಿಮೆ ಇದೆ. ಬಟ್ ಆದರೆ ಕಲಿಬೇಕು ಅಂತ ಅಂದ್ಕೊಂಡಿರೋ ಪ್ಲೇಯರ್ಸು ತುಂಬ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಈ ಕಂಟೆಂಟ್ ರೀಚ್ ಆಗಲಿ, ನಾನು ಈ ಟ್ಯುಟೋರಿಯಲ್ ವೀಡಿಯೋಸ್ನ ನನಗೆ ಲೈಕ್ ಸಿಗಲಿ, ಕಮೆಂಟ್ ಸಿಗಲಿ ಅಥವಾ ಸಬ್ಸ್ಕ್ರೈಬರ್ ಸಿಗಲಿ ಅಂತ ಒಂದೇ ಒಂದು ಕಾರಣಕ್ಕೆ ಮಾತ್ರ ಮಾಡ್ತಾ ಇಲ್ಲ. ಈ ಟ್ಯುಟೋರಿಯಲ್ಸ್ನ ಮೈನ್ ಇಂಟೆನ್ಷನ್ ಬಂದುಬಿಟ್ಟು ನನ್ನ ಹತ್ರ ಇರೋ ನಾಲೆಜ್ನ ನಾನು ಶೇರ್ ಮಾಡಿ ಬೇರೆಯವ್ರು ಕಲ್ತ್ಕೊಂಡ್ರೆ ನನಗೊಂದು ಖುಷಿ ಸಿಗತ್ತೆ. ನಿಮ್ಮಲ್ಲಿ ತುಂಬ ಜನ ಟ್ಯುಟೋರಿಯಲ್ ವೀಡಿಯೋಸ್ನ ನೋಡಿ ಅದನ್ನು ಕಲ್ತ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ನನಗೆ ಇನ್ಸ್ಟಾನಲ್ಲಿ ಕಳಿಸ್ತಿರಲ್ಲ, ಸೊ ಅಲ್ಲಿ ಸಿಗೋ ಖುಷಿ ನಂಗೆ ಇನ್ನೆಲ್ಲೂ ಸಿಗಲ್ಲ. ಮೋಸ್ಟ್ಲಿ ನಾನು ಕಾಂಕರರ್ ರೀಚ್ ಆದರೂ ಇಲ್ಲ ಚಿಕನ್ ಡಿನ್ನರ್ ಹೊಡೆದ್ರೂ ಆ ಖುಷಿ ಸಿಗಲ್ಲ ಅಂತ ಅನ್ಸುತ್ತೆ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ, ಬಟ್ ಟುಡೇ ಐ ಸೇ ನಾಲೆಜ್ ಬಿಕಮ್ಸ್ ಪವರ್ ವೆನ್ ಯು ಯೂಸ್ ಇಟ್ ಆ್ಯಂಡ್ ಶೇರ್ ಇಟ್ ವಿತ್ ಅದರ್ಸ್. ಸೊ ದಯವಿಟ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ನಾನು ತಿರ್ಗಾ ಸಿಗ್ತೀನಿ ನನ್ನ ಇವತ್ತು ಮಧ್ಯಾಹ್ನದ ಲೈವ್ ಸ್ಟ್ರೀಮ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.